ಹಲೋ ಎವ್ರಿ ಒನ್ ನಾನು ವಿರೋಧ್ ಈ ವಿಡಿಯೋದ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಲಿಯೋನಲ್ ಮೆಸ್ಸಿ ಒನ್ ಆಫ್ ದಿ ಗ್ರೇಟೆಸ್ಟ್ ಫುಟ್ಬಾಲ್ ಪ್ಲೇಯರ್ ಅಂತಾನೆ ಹೇಳ್ಬೋದು ಈ ಹಿಸ್ಟ್ರಿಯಲ್ಲಿ ಈ ಜನರೇಷನ್ ಅಲ್ಲಿ ಅವರೇ ಒನ್ ಆಫ್ ದಿ ಗ್ರೇಟ್ ಅಂತಾನೆ ಹೇಳ್ಬೋದು ಇವರ ಒಂದು ಜೀವನ ಚರಿತ್ರೆಯನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ ಯಾಕಂದ್ರೆ ಅವರಿಗೆ ಚಿಕ್ಕ ವಯಸ್ಸಲ್ಲಿ ಒಂದು ಕಾಯಿಲೆ ಇರುತ್ತೆ ಆ ಕಾಯಿಲೆಯನ್ನೆಲ್ಲ ಮೀರಿ ಇವಾಗ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಿದ್ದಾರೆ ಅವರ ಒಂದು ಜೀವನ ಯಾವ ತರ ಇತ್ತು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡೋಣ ಅವರು ಅಂದ್ರೆ ಲಿಯೋನಲ್ ಮೆಸ್ಸಿ ಅವರು ಸಾವಿರದ ಒಂಬೈನೂರ ಎಂಬತ್ತೇಳು ಜೂನ್ ಇಪ್ಪತ್ ನಾಲ್ಕರಲ್ಲಿ ಅರ್ಜೆಂಟೀನಾದ ರೊಸಾರಿಯೋ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಹುಟ್ಟಿರ್ತಾರೆ ಅವರ ಅಪ್ಪ ಬಂದು ಸ್ಟೀಲ್ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿರ್ತಾರೆ ಅವರ ಹೆಸರು ಜಾರ್ಜ್ ಮೆಸ್ಸಿ ಮೆಸ್ಸಿ ಅವರು ಬೆಳೆಯೋ ಟೈಮ್ ಅಲ್ಲಿ ಆ ಒಂದು ರಾಷ್ಟ್ರ ಯಾವ ರೀತಿ ಇತ್ತು ಅಂತಂದ್ರೆ ಅಂದ್ರೆ ಅಲ್ಲಿರೋ ಅವರು ಎಲ್ರು ಫುಟ್ಬಾಲ್ ಫ್ಯಾನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹತ್ತು ಜನ ಇದಾರೆ ಅಂತ ಅಂದ್ರೆ ಅದರಲ್ಲಿ ಎಂಟು ಜನ ಫುಟ್ಬಾಲ್ ನೋಡ್ತಾರೆ ಮತ್ತೆ ಎಷ್ಟು ಜನ ತುಂಬಾನೇ ಹ್ಯೂಜ್ ಫ್ಯಾನ್ ಆಗಿರ್ತಾರೆ ಈ ಫುಟ್ಬಾಲ್ಗೆ ಇವಾಗ ಇಂಡಿಯಾ ಅಂತ ತಗೊಂಡ್ರೆ ಇಲ್ಲಿ ಕ್ರಿಕೆಟ್ ಎಷ್ಟೊಂದು ಕ್ರೇಜ್ ಇದೆಯೋ ಆ ರೀತಿ ಅರ್ಜೆಂಟೀನಾಗೆ ಅಷ್ಟೊಂದು ಕ್ರೇಜ್ ಇತ್ತು ಸೊ ಆಟೋಮೆಟಿಕ್ ಏನಾಗುತ್ತಂದ್ರೆ ಅವ್ರ ಅಪ್ಪ ಕೂಡ ತುಂಬಾನೇ ದೊಡ್ಡ ಫ್ಯಾನ್ ಅಂತಾನೆ ಫುಟ್ಬಾಲ್ ಫುಟ್ಬಾಲ್ಗೆ ಅವ್ರ ತಾತ ಬಂದು ತುಂಬಾ ಲೋಕಲ್ ಆಗಿ ಫುಟ್ಬಾಲ್ ಆಡ್ತಿದ್ದವ್ರು ಸೊ ಇಬ್ರು ಸೇರ್ಕೊಂಡು ಇವ್ರನ್ನ ನಾಲ್ಕು ವಯಸ್ ಇರುವಾಗಲೇ ನಾರ್ಮಲ್ ಆದ ಒಂದು ಕ್ಲಬ್ ಅಲ್ಲಿ ಸೇರಿಸ್ಬಿಡ್ತಾರೆ ಫುಟ್ಬಾಲ್ ಕ್ಲಬ್ ಅಲ್ಲಿ ಲಿಯೋನಲ್ ಮೆಸ್ಸಿ ಅವರ ಅಪ್ಪ ಜಾರ್ಜ್ ಮೆಸ್ಸಿ ಅವರು ಸ್ಟೀಲ್ ಫ್ಯಾಕ್ಟರಿ ಮ್ಯಾನೇಜರ್ ಆಗಿರೋದ್ರಿಂದ ಅವ್ರಿಗೆ ಕ್ಲಬ್ ಅಲ್ಲಿ ಸೇರಿಸೋ ಅಷ್ಟು ಇರ್ತಿತ್ತು ಅದೇನು ದೊಡ್ಡ ಮ್ಯಾಟರ್ ಆಗಿರ್ಲಿಲ್ಲ ಅವ್ರಿಗೆ ಸೊ ನಾಲ್ಕು ವಯಸ್ಸಲ್ಲಿ ಕ್ಲಬ್ ಅಲ್ಲಿ ಸೇರಿಸ್ಬಿಡ್ತಾರೆ ಗೆ ಹೋಗಿ ಪ್ರೊಫೆಷನಲ್ ಆಗಿ ಕೋಚಿಂಗ್ ತಗೊಳ್ತಾರೆ ಮನೆಗೆ ಬಂದ್ರೆ ಅವ್ರಿಗೆ ಬ್ರಣ್ಣ ಒಂದು ತಮ್ಮ ಇರ್ತಾರೆ ಅವ್ರ ಜೊತೆ ಫುಟ್ಬಾಲ್ ಆಡೋದು ಮತ್ತೆ ಅವ್ರಿಗೆ ತಾತ ಇರ್ತಾರೆ ಅವರು ಸಹ ಒಂದು ಫುಟ್ಬಾಲ್ ಪ್ಲೇಯರ್ ಆ ಒಂದು ಕಾರಣದಿಂದ ಮನೆಗೆ ಬಂದ್ರು ಕೋಚಿಂಗ್ ಅವ್ರ ಕ್ಲಾಸ್ಗೆ ಹೋದ್ರು ಕೋಚಿಂಗ್ ಈ ರೀತಿ ಹೋಗೋ ಕಡೆ ಎಲ್ಲ ಈ ಫುಟ್ಬಾಲ್ ಆಗಿರ್ತಿತ್ತು ಈ ರೀತಿ ಎರಡು ವರ್ಷ ಹೋಗುತ್ತೆ ಅವ್ರಿಗೆ ಆರು ವಯಸ್ಸು ಇರುವಾಗ ಆ ಒಂದು ಕ್ಲಬ್ ಅಲ್ಲಿ ಇವರು ಐನೂರು ಗಳನ್ನ ಹಾಕಿರ್ತಾರೆ ಇದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಗೋಲ್ ಆ ಟೈಮಲ್ಲಿ ಯಾರು ಹೊಡೆದಿರ್ಲಿಲ್ಲ ಅದಾದ್ಮೇಲೆ ಅವ್ರ ತಾತ ಬೇರೆ ತಿರ್ಕೋ ಬಿಡ್ತಾರೆ ಅವರು ಬಂದು ತುಂಬಾನೇ ಅವ್ರ ತಾತ ತುಂಬಾನೇ ಕ್ಲೋಸ್ ಅಂತಾನೆ ಹೇಳ್ಬೋದು ಆ ಒಂದು ಕಾರಣದಿಂದ ಅವ್ರು ತುಂಬಾನೇ ಡಿಪ್ರೆಷನ್ಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಚಿಕ್ಕ ಹುಡುಗ ತಾತಾನೇ ಎಲ್ಲ ಹೇಳ್ಕೊಟ್ರು ಇವಾಗ ಅವ್ರು ಇಲ್ಲ ಅಂದ ತಕ್ಷಣ ಸೊ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ ಇವಾಗ ಇವಾಗ ಯಾವ್ದೇ ಒಂದು ಫುಟ್ಬಾಲ್ ಮ್ಯಾಚ್ ನೋಡ್ರೆ ಮೆಸ್ಸಿ ಅವ್ರ ಒಂದು ಗೋಲ್ ಹೊಡೆದ್ರೆ ಎದೆ ತಟ್ಟಿ ಮೇಲೆ ಕೈ ತೋರಿಸ್ತಾರೆ ಅದ ಯಾಕಂದ್ರೆ ಅವ್ರ ತಾತಾಗೆ ಟ್ರಿಬ್ಯೂಟ್ ತೋರಿಸೋತಾರ ನಂತರ ನಾಲ್ಕು ವರ್ಷ ಹೋಗುತ್ತೆ ಅವ್ರಿಗೆ ಹತ್ತು ವಯಸ್ಸಾಗಿರುತ್ತೆ ಆ ಒಂದು ಹತ್ತು ವಯಸ್ಸುವರೆಗೂ ಅವರು ನೆವೆಲ್ಸ್ ಅನ್ನೋ ಒಂದು ಕ್ಲಬ್ ಅಲ್ಲಿ ಅವರು ಫುಟ್ಬಾಲ್ ಆಡ್ತಾ ಇರ್ತಾರೆ ಲೋಕಲ್ ಆಗಿ ಫುಲ್ ಫೇಮಸ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ಹೋಗ್ತಿರುವಾಗಲೇ ಅವ್ರ ಲೈಫಲ್ಲಿ ತುಂಬಾ ಟ್ರಾಜಿಡಿಯಾದ ನ್ಯೂಸ್ ಬರುತ್ತೆ ಅದು ಏನಂತಂದ್ರೆ ಅವ್ರಿಗೊಂದು ಕಾಯಿಲೆ ಇದೆ ಆ ಒಂದು ಕಾಯಿಲೆ ಹೆಸರು ಗ್ರೋತ್ ಹಾರ್ಮೋನ್ ಡೆಫಿಸಿಯೆನ್ಸಿ ಈ ಗ್ರೋತ್ ಹಾರ್ಮೋನ್ ಡೆಫಿಸಿಯೆನ್ಸಿ ಇರೋ ಕಾರಣದಿಂದ ಇವಾಗ ನಾರ್ಮಲ್ ಆದ ಹ್ಯೂಮನ್ಸ್ಗೆ ಅಂದ್ರೆ ಮನುಷ್ಯರಿಗೆ ನಾರ್ಮಲ್ ಆಗಿ ಒಂದು ಹಾರ್ಮೋನ್ ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತೆ ಈ ರೀತಿ ಮೆಸ್ಸಿಯವ್ರಿಗೆ ವರ್ಕ್ ಆಗ್ತಾ ಇರಲಿಲ್ಲ ಅದು ಬೇರುಪೇರಾಗಿ ಸ್ವಲ್ಪ ಹೈ ಆಗಿ ಡೌನ್ ಆಗಿ ಈ ತರ ಚೇಂಜ್ ಆಗ್ತಾನೆ ಇರ್ತಿತ್ತು ಇದು ಆಗೋ ಒಂದು ರೀಸನ್ ಇಂದ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಅವರು ಓವರ್ ಐಟ್ ವೈಟ್ ಹಾಕೋದು ತುಂಬಾ ಸುಸ್ತಾಗಿ ಕಾಣೋದು ಯಾವ ಒಂದು ಕೆಲಸನ ಆಕ್ಟಿವ್ ಆಗಿ ಮಾಡಕ್ ಆಗಿರೋ ತರ ಒಂದು ಬಾಡಿ ಒಂದು ಸಿಚುವೇಶನ್ ಬದಲಾವಣೆನ ತರುತ್ತೆ ಅಂತಾನೆ ಹೇಳ್ಬೋದು ಮೆಸ್ಸಿ ಅವರು ಈ ಒಂದು ಕಾಯಿಲೆ ಇರುವಾಗ್ಲೂ ಸಹ ಹೋಗಿ ಫುಟ್ಬಾಲ್ ಆಡ್ತಿದ್ರಂತೆ ಅವ್ರ ಅಪ್ಪ ಮಾತ್ರ ಬಂದ್ಬಿಟ್ಟು ಈ ತರ ಕಾಲ್ ನೋವು ಕೈ ನೋವು ತುಂಬಾ ಬಾಡಿ ಎಲ್ಲ ಪೈನ್ ಆಗ್ತಿದೆ ಅಂತ ಪ್ರತಿ ದಿನ ಹೇಳೋರು ಬಟ್ ಆದ್ರೆ ಮಾರನೇ ದಿನ ಅವ್ರು ಫುಟ್ಬಾಲ್ ಆಡೋಕೆ ಹೋಗ್ಬಿಡ್ತಿದ್ರು ಇದನ್ನೆಲ್ಲ ಕೇಳಿ ಮೆಸ್ಸಿಯವರ ಅಪ್ಪ ಜಾರ್ಜ್ ಮೆಸ್ಸಿ ಏನ್ ಮಾಡ್ತಾರಂತಂದ್ರೆ ಮೆಸ್ಸಿನ ಕರ್ಕೊಂಡು ಹೋಗಿ ಒಂದು ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಅಲ್ಲಿದ್ದ ಡಾಕ್ಟರ್ ಗಳು ಇವರಿಗೆ ಒಂದು ಕಾಯಿಲೆ ಇದೆ ಗ್ರೋತ್ ಹಾರ್ಮನ್ ಡೆಫಿಸಿಯೆನ್ಸಿ ಅಂತ ಇದಕ್ಕೆ ಇವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಇವ್ರ ಬಾಡಿ ತುಂಬಾನೇ ಓವರ್ ವೇಟ್ ಆಗೋದು ಇಲ್ಲಾಂದ್ರೆ ಆಕ್ಟಿವ್ ಆಗಿರೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಇದು ಪ್ರಾಪರ್ ಆಗಿ ಎವ್ರಿ ಮಂತ್ ಬಂದು ಇವರು ಟ್ರೀಟ್ಮೆಂಟ್ ತಗೋಬೇಕು ಅಂತ ಕೇಳ್ತಾರೆ ಸೊ ಅದಕ್ಕೆ ಜಾರ್ಜ್ ಮೆಸ್ಸಿ ಅವರು ಕೇಳ್ತಾರೆ ಡಾಕ್ಟರ್ ಹತ್ರ ಇದಕ್ಕೆ ಎಷ್ಟಾಗುತ್ತೆ ಖರ್ಚು ಅಂತ ಹೇಳಿದಾಗ ಡಾಕ್ಟರ್ ಇದ್ಕೊಂಡು ಇದಕ್ಕೆ ತಿಂಗಳಿಗೆ ಥೌಸಂಡ್ ಡಾಲರ್ ಖರ್ಚಾಗುತ್ತೆ ಇದಕ್ಕೆ ಪ್ರತಿ ತಿಂಗಳು ಅಂತ ಹೇಳಿದಾಗ ಇವರು ತುಂಬಾ ಬೇಜಾರಾಗ್ಬಿಡುತ್ತೆ ಯಾಕಂದ್ರೆ ಆ ಒಂದು ಟೈಮಲ್ಲಿ ತೌಸಂಡ್ ಡಾಲರ್ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಮತ್ತೆ ಇವರು ಮ್ಯಾನೇಜರ್ ಆಗಿದ್ರು ಸಹ ಈ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡೋ ತಗೊಳ್ಳೋಲ್ಲ ಅಷ್ಟು ಅವ್ರ ಹತ್ರ ದುಡ್ಡಿರಲಿಲ್ಲ ಆದ್ರೂ ಸಹ ಇವ್ರ ಏನ್ ಮಾಡ್ತಾರಂದ್ರೆ ಒಂದ್ ಎರಡು ವರ್ಷಗಳ ಕಾಲ ಅವ್ರು ಹನ್ನೆರಡು ವಯಸ್ಸಿರೋವರೆಗೂ ಕ್ಲೀನ್ ಆಗಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ನ ಕೊಟ್ಕೊಂಡ್ ಬರ್ತಾ ಇರ್ತಾರೆ ಅದಾದ್ಮೇಲೆ ಅವ್ರ ಹತ್ರ ಇದ್ದ ದುಡ್ಡು ಅವರ ಸಂಬಳದ ಅಮೌಂಟ್ ಎಲ್ಲ ಸೇವಿಂಗ್ಸ್ ಎಲ್ಲಾನು ಖರ್ಚಾಗಿರುತ್ತೆ ಈ ರೀತಿ ಇರುವಾಗ ಜಾರ್ಜ್ ಮೆಸ್ಸಿ ಅವರು ಅಲ್ಲಿರೋ ಲೋಕಲ್ ಕ್ಲಬ್ ಗಳೆಲ್ಲ ಹೋಗ್ಬಿಟ್ಟು ಈ ತರ ಮೆಸ್ಸಿ ಅವ್ರಿಗೆ ಈ ತರ ಕಾಯಿಲೆ ಇದೆ ನೀವು ಸ್ಪಾನ್ಸರ್ ಮಾಡಿ ಅವ್ರು ಇಲ್ಲೇ ಬಂದು ಆಡ್ತಾರೆ ತುಂಬಾ ಚೆನ್ನಾಗಿ ಆಡೋ ಹುಡುಗ ಅಂತ ಹೇಳಿ ಎಲ್ಲ ವಿಡಿಯೋ ಟೈಪ್ ತೋರ್ಸೋದಾಗಿರ್ಬೋದು ಮೆಸ್ಸಿನ ಕರ್ಕೊಂಡು ಹೋಗಿ ಎಲ್ಲಾ ಕ್ಲಬ್ ಅಲ್ಲಿ ಆಡಿಸಿ ತೋರ್ಸೋದಾಗಿರ್ಬೋದು ಆಗಿರ್ಬೋದು ಎಲ್ಲಾ ಮಾಡ್ತಾರೆ ಬಟ್ ಅಲ್ಲಿರೋರೆಲ್ಲ ನೋಡ್ತಾರೆ ಓಕೆ ಹುಡುಗ ಚೆನ್ನಾಗಿ ಆಡ್ತಿದ್ದಾನೆ ಸ್ಪಾನ್ಸರ್ ಮಾಡೋಣ ಅಂತ ಜಾಸ್ತಿ ಜನ ಮುಂದೆ ಬರ್ತಾರೆ ಬಟ್ ಆ ಒಂದು ಟೈಮ್ ಅಲ್ಲಿ ಈ ಒಂದು ಅರ್ಜೆಂಟಿನ ಎಕನಾಮಿ ತುಂಬಾನೇ ಡಲ್ ಆಗಿರೋದ ಕಾರಣದಿಂದ ಅವ್ರೆಲ್ಲಾರು ಡಿನೈ ಮಾಡ್ತಾರೆ ಇಲ್ಲಪ್ಪಾನೆ ಚೆನ್ನಾಗ್ ಜನ ಉಡುಗಣ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇವಾಗ ಅವ್ನ್ಗೆ ಅಫೋರ್ಡ್ ಮಾಡೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅವ್ನ ಟ್ರೀಟ್ಮೆಂಟ್ ಗೆ ಎಷ್ಟಾಗುತ್ತೋ ಖರ್ಚಾದ್ ನೋಡ್ಕೊಳಕ್ ಆಗಲ್ಲ ಅಂತ ಎಲ್ಲರೂ ಡಿನೈ ಮಾಡ್ಬಿಡ್ತಾರೆ ಆದ್ರೂ ಸಹ ಮೆಸ್ಸಿ ಅವರು ನಾರ್ಮಲ್ ಆಗಿ ಫುಟ್ಬಾಲ್ ಆಡೋದನ್ನ ಮಾತ್ರ ಬಿಡೋದಿಲ್ಲ ಟ್ರೀಟ್ಮೆಂಟ್ ಇದ್ರೂ ಇರ್ಲಿ ಟೈಮ್ ಅಲ್ಲಿ ಕೂಡ ಅವರು ಫುಟ್ಬಾಲ್ ಆಡ್ತಾ ಇದ್ರು ಬಟ್ ಜಾರ್ಜ್ ಮೆಸ್ಸಿ ಅವ್ರಿಗೆ ಏನ್ ಮಾಡೋದಂತ ಗೊತ್ತಾಗೋದಿಲ್ಲ ಎಲ್ಲಾ ದುಡ್ಡು ಹೋಯ್ತು ಸೇವಿಂಗ್ಸ್ ಹೋಯ್ತು ಹತ್ರ ಆಸ್ತಿ ಕೂಡ ಇಲ್ಲ ಇವಾಗ ಏನ್ ಮಾಡೋದು ಅನ್ನೋ ಟೈಮ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಒಂದು ಚೇಂಜಿಂಗ್ ಮೂವ್ಮೆಂಟ್ ಅಂತ ಹೇಳ್ಬೋದು ಒಂದು ಲೈಫ್ ಚೇಂಜ್ ಮಾಡೋ ಒಂದು ಪರ್ಸನ್ ಅವ್ರ ಅಲ್ಲಿ ಎಂಟ್ರಿ ಆಗ್ತಾರೆ ನಂತರ ಮೆಸ್ಸಿ ಅವರ ಲೈಫ್ ಟೋಟಲ್ ಆಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂತಾನೆ ಹೇಳ್ಬೋದು ಮೆಸ್ಸಿ ಅವರು ಲೋಕಲ್ ಆಗಿ ಸ್ವಲ್ಪ ಫೇಮಸ್ ಆಗಿರ್ತಾರೆ ಈ ಕಡೆ ಬಂದ್ರೆ ಬಾರ್ಸೆಲೋನಾದ ಡೈರೆಕ್ಟರ್ ಗೆ ಮೆಸ್ಸಿಯ ಪರಿಚಯ ಇರ್ತಿತ್ತು ಓಕೆ ಇವ್ ತುಂಬಾ ಚೆನ್ನಾಗಿ ಆಡ್ತಾನೆ ಓಕೆ ಒಂದ್ ಸತಿ ಹೋಗಿ ನೋಡೋಣ ಅಂತ ಹೇಳಿ ಅವರು ಬಾರ್ಸೆಲೋನಾದಿಂದ ಅರ್ಜೆಂಟೀನಾಗ್ ಬರ್ತಾರೆ ಅವರ ಮ್ಯಾಚು ಸಹ ನೋಡ್ತಾರೆ ಹುಡುಗ ತುಂಬಾ ಚೆನ್ನಾಗಿ ಆಡ್ತಿದ ಅಂತ ಹೇಳಿ ಅವರ ಅಪ್ಪ ಮಾತ್ರ ಹೋಗಿ ಮಾತಾಡ್ತಾರೆ ಈ ಒಂದು ಹುಡುಗನ ನಮ್ ಕಡೆ ಬರಕ್ ಹೇಳಿ ನಾವು ತುಂಬಾ ಚೆನ್ನಾಗಿ ದೊಡ್ಡ ಪ್ಲೇಯರ್ ಆಗಿ ಮಾಡಿಸ್ತೀನಿ ಅಂತ ಮಾತು ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಮೆಸ್ಸಿ ಅವರ ಅಪ್ಪ ಅಮ್ಮ ಇದುಕೊಂಡು ಅವರ ಮೆಡಿಕಲ್ ಕಂಡೀಷನ್ ಹೇಳ್ತಾರೆ ಆ ಒಂದು ಡೈರೆಕ್ಟರ್ ಎತ್ಕೊಂಡು ಇದೆಲ್ಲ ನನಗೆ ಮೊದಲೇ ಗೊತ್ತು ಇದನ್ನೆಲ್ಲ ನಾನು ಎನ್ಕ್ವೈರಿ ಮಾಡಿನೇ ಇಲ್ಲಿ ಬಂದಿದ್ದೀನಿ ಅವ್ನಿಗೆ ಏನ್ ಖರ್ಚಾಗುತ್ತೋ ಅದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಪೇನ್ಗೆ ಬಟ್ ಬಟ್ ಆ ಒಂದು ಮೆಂಬರ್ ಭಾರತೀಯ ಅನ್ನೋದ ಕ್ಲಬ್ನ ಮೆಂಬರ್ಸ್ ಗಳು ಒಪ್ಕೊಳ್ಳೋದಿಲ್ಲ ಒಂದು ಫಾರಿನ್ ಪ್ಲೇಯರ್ ಅವ್ನಿಗೆ ಇವಾಗ್ಲೇ ಹದಿನಾಲ್ಕು ವಯಸ್ಸು ಅವ್ನಿಗೆ ಮೆಡಿಕಲ್ಸ್ ಬೇರೆ ಇದೆ ಇವನ್ನ ನಾವು ಹೆಂಗ್ ಕಾಂಟ್ರಾಕ್ಟ್ ಹಾಕೋದು ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಾರೆ ಆದರೂ ಸಹ ಆ ಒಂದು ಡೈರೆಕ್ಟರ್ ಎತ್ಕೊಂಡು ಇವನ್ ಚೆನ್ನಾಗ್ ಆಡ್ತಾನೆ ನನ್ ಮೇಲೆ ನಂಬಿಕೆ ಇಡಿ ಅಂತ ತುಂಬಾ ಜಗಳ ಆಡಿ ಅವರು ಒಂದು ಕಾಂಟ್ರಾಕ್ಟ್ ನ ಹಾಕೊಳ್ತಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಒಂದೆರಡು ವರ್ಷದಲ್ಲಿ ಅವ್ರು ಯಾರ ಮಿಂಗಲ್ ಆಗೋದಿಲ್ಲ ತುಂಬಾನೇ ಸೆಟಲ್ಡ್ ಪರ್ಸನ್ ಅಂತ ಹೇಳ್ಬೋದು ಮೆಸ್ಸಿ ಅವರು ಅವ್ರು ಜಾಸ್ತಿ ಒಂದು ಫುಟ್ಬಾಲ್ ಆಡಕೋ ಅವ್ರನ್ನ ಲೈಕ್ ಅವ್ರನ್ನ ಚೇರ್ ಅಲ್ಲೇ ಕುಣಿಸ್ತಿದ್ರು ಯಾವಾಗಲೂ ಫುಟ್ಬಾಲ್ ಆಡಕ್ ಬಾ ಅಂತ ಕರಿತಾ ಇರಲಿಲ್ಲ ಒಂದೆರಡು ವರ್ಷ ಹಿಂಗೆ ಹೋಗುತ್ತೆ ನಂತರ ಸ್ವಲ್ಪ ಸ್ವಲ್ಪ ಒಂದು ಟೀಮಲ್ಲಿ ಬರ್ತಾರೆ ಆ ಟೀಮ್ ಅಲ್ಲಿ ಮೇಲೆ ಅವರು ಓಡಿಯೋ ಒಂದು ಗೋಲ್ ನೋಡಿ ಅಲ್ಲಿರೋ ಹುಡುಗರೆಲ್ಲ ಫಿದಾ ಆಗ್ಬಿಡ್ತಾನೆ ಆಮೇಲೆ ಅವರೆಲ್ಲರೂ ತುಂಬಾ ಕ್ಲೋಸ್ ಆಗಿಬಿಡ್ತಾರೆ ನಂತರ ಅವರ ಒಂದು ಜರ್ನಿ ತುಂಬಾನೇ ಹೈಯಲ್ಲಿ ಇದೆ ಅಂತಾನೆ ಹೇಳ್ಬೋದು ರೆಸ್ಟ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ಲಿಯೋನಾರ್ಡ್ ಮೆಸ್ಸಿ ಅಂತಂದ್ರೆ ಎಲ್ಲರಿಗೂ ಗೊತ್ತು ಅರ್ಜೆಂಟೀನಾದಲ್ಲಿ ಒಂದು ರೂಲ್ ಪಾಸ್ ಮಾಡ್ತಾರೆ ಆ ರೂಲ್ ಹೇಳುತ್ತೆ ಅಂತಂದರೆ ಯಾವುದೇ ಒಂದು ದಂಪತಿಗೆ ಹೊಸ ಮಗು ಹುಟ್ಟಿದರೆ ಅವ್ರಿಗೆ ಲಿಯೋನಾರ್ಡ್ ಮೆಸ್ಸಿ ಅಂತ ಹೆಸರು ಇಕ್ಬಾರ್ದು ಅಂತ ಇದರ ಕಾರಣ ಅಲ್ಲಿರೋ ಜನರಿಗೆ ಲಿಯೋನಾರ್ಡ್ ಮೆಸ್ಸಿ ಮೇಲೆ ಅಷ್ಟೊಂದು ಪ್ರೀತಿ ಅಷ್ಟೊಂದು ಫ್ಯಾನ್ ಬೇಸ್ ಅಂತಾನೆ ಹೇಳ್ಬೋದು ಮೆಸ್ಸಿ ಅಂತ ಹೆಸರು ಇಕ್ಕಬಾರದು ಅಂತ ಇದರ ಕಾರಣ ಫ್ಯೂಚರಲ್ಲಿ ತುಂಬಾ ಕನ್ಫ್ಯೂಷನ್ ಆಗ್ಬೋದು ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಎಲ್ಲರೂ ಮೆಸ್ಸಿ ಅಂತ ಹೆಸರಿಕೋಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಒಂದು ರೂಲ್ನೇ ಪಾಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದನೇ ಗೊತ್ತಾಗುತ್ತೆ ಮೆಸ್ಸಿ ಅವರ ಬೇಸ್ ಯಾವ ರೀತಿಯಲ್ಲಿ ಇದೆ ಅಂತ ಅವರ ಒಂದು ಫುಟ್ಬಾಲ್ ಕೆರಿಯರ್ ಬಗ್ಗೆ ಮಾತಾಡಿದ್ರೆ ಈ ಒಂದು ವಿಡಿಯೋ ಸಾಕಾಗೋದಿಲ್ಲ ಯಾಕಂದರೆ ಅವ್ರು ಹೋದ ಕಡೆ ಎಲ್ಲ ಸಕ್ಸಸ್ ಅಂತ ಹೇಳ್ಬೋದು ಅವ್ರು ಓದೋ ಕಡೆ ಎಲ್ಲ ತುಂಬಾ ಗೋಲ್ ಹೊಡೆದಿದ್ದಾರೆ ಎವಿ ಪಾಪ್ಯುಲರ್ ಫುಟ್ಬಾಲ್ ಪ್ಲೇಯರ್ ಅಂತಾನೆ ಮೆಸ್ಸಿನ ಹೇಳ್ಬೋದು ಅವ್ರಿಗೆ ಗೋಲ್ಡನ್ ಬುಟ್ ಫೈ ಮತ್ತು ಗೋಲ್ಡನ್ ಬಾಲ್ ಎರಡು ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಅದು ಮಾತ್ರವಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಅತಿ ಹೆಚ್ಚು ಗೋಲ್ನ ಇವರು ಹಾಕಿದ್ದಾರೆ ಎಷ್ಟಂದ್ರೆ ತೊಂಬತ್ತೊಂದು ಗೋಲ್ನ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ಮೆಸ್ಸಿಯವರ ಜೀವನ ಚರಿತ್ರೆ ನಿಮಗೆ ಬೇರೆ ಯಾರ ಬಗ್ಗೆ ಯಾರಾದ್ರೂ ತಿಳ್ಕೋಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂಟಿಲ್ ದನ್ ಬಾಯ್ ಫ್ರಮ್ ವಿನೋದ್ ಪೀಸ್